ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಇದೀಗ ಒಂದು ಬ್ರಿಕ್ ಬ್ರೇಕಿಂಗ್ ಲಭ್ಯವಾಗ್ತಿರುವಂಥದ್ದು, ನಾಮಪತ್ರ ಸಲ್ಲಿಕೆ ದಿನವೇ ಮತ ಖರೀದಿಯಾಗಿರುವಂಥದ್ದು, ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿದ ಕೈ ನಾಯಕರು, ಕೆಆರ್ ನಗರಕ್ಕೆ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಮೂಡಿರುವಂಥದ್ದು. ಹಾಗೆ ನಾಮಪತ್ರ ಸಲ್ಲಿಕೆ ದಿನವೇ ಮತ ಖರೀದಿ ನಡೆಯುತ್ತಿರುವಂಥದ್ದು, ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿದ ಕೈ ನಾಯಕರು, ಕೆಆರ್ ನಗರದ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಮೂಡಿರುವಂಥದ್ದು. ಇನ್ನು ಹಣ ಹಂಚುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿರುವಂಥದ್ದು, ಕೈ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆಯಾ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ಹಾಗೆ ನಾಮಪತ್ರ ಸಲ್ಲಿಕೆ ದಿನವೇ ಮತ ಖರೀದಿ ನಡೆಯುತ್ತಿರುವಂಥದ್ದು, ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿಕೆ ಮಾಡಿದ ಕೈ ನಾಯಕರು, ಕೆಆರ್ ನಗರದ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ಹಣ ಹಂಚುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿರುವಂಥದ್ದು, ಕೈ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆಯಾ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ನಾಮಪತ್ರ ಸಲ್ಲಿಕೆ ದಿನವೇ ಮತ ಖರೀದಿ ನಡೆದಿದೆ. ಹಾಗೆ ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿದ ಕೈ ನಾಯಕರು, ಕೆಆರ್ ನಗರ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ಹಣ ಹಂಚುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಕೈ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆಯಾ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ಹಾಗೆ ನಾಮಪತ್ರ ಸಲ್ಲಿಕೆ ದಿನವೇ ಮತ ಖರೀದಿ ಆಗ್ತಿದೆಯಾ ಎಂಬ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಿರುವಂಥದ್ದು. ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿದ ಕೈ ನಾಯಕರು, ಕೆಆರ್ ನಗರದ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಕಾಡ್ತಿರುವಂಥದ್ದು. ಹಣ ಹಂಚುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಕೈ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆಯಾ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ನಾಮಪತ್ರವನ್ನ ಸಲ್ಲಿಕೆ ದಿನವೇ ಮತ ಖರೀದಿ ನಡೆದಿದೆಯಾ? ಓಪನ್ ಫೀಲ್ಡ್ನಲ್ಲಿ ಹಣ ಹಂಚಿದ ಕೈ ನಾಯಕರು, ಕೆಆರ್ ನಗರದ ಕೈ ಅಭ್ಯರ್ಥಿ ರವಿಶಂಕರ್ ನಾಮಪತ್ರವನ್ನ ಸಲ್ಲಿಸಲು ಹಣ ಕೊಟ್ಟು ಜನರನ್ನ ಕರೆತಂದ್ರ ಎಂಬ ಪ್ರಶ್ನೆ ಇದೀಗ ಕಾಡ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅರ್ಚನಾ? ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಏನು ಕಾಂಗ್ರೆಸ್ ಅಭ್ಯರ್ಥಿ ರವಿಶಂಕರ್ ಇದ್ದಾರೆ, ಇವತ್ತು ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ನಾಮಪತ್ರವನ್ನ ಸಲ್ಲಿಸತಕ್ಕಂತಹ ಸಂದರ್ಭದಲ್ಲಿ ಒಂದು ನಾಮಪತ್ರ ಸಲ್ಲಿಸತಕ್ಕಂಥ ದಾರಿನಲ್ಲಿ ಹೆಚ್ಚು ಜನರನ್ನ ನಾವು ತೋರ್ಕು ಪಡ್ಕೊಳ್ಬೇಕು. ಯಾಕಂದ್ರೆ ಜೆಡಿಎಸ್ ಅಲ್ಲಿ ಸಾಕಷ್ಟು ಪ್ರಬಲವಾಗಿದೆ. ಸಾರಾ ಮೈಸೂರು ಕೂಡ 2 ಸಾರಿ ಅಲ್ಲಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಹೀಗಾಗಿ 3ನೇ ಬಾರಿ ಅವರು ಆಯ್ಕೆ ಬಯಸಲಿಕ್ಕೂ ಕೂಡ ಕಣಾಂಗಣದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರವಿಶಂಕರ್ ಅವರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಕರೆದಂತ ಮತದಾರರಿಗೆ ಓಪನ್ ಫೀಲ್ಡ್ ಅಲ್ಲಿ ಹಣ ಅಂತಿರ್ತಕ್ಕಂತ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಒಂದು ವಿಚಾರವಾಗಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2-3 ಬಾರಿ ಕೋಡ್ ಆಫ್ ಕಂಡಕ್ಟ್ ನ ವೈಲೇಷನ್ ಮಾಡ್ತಾ ಇದ್ರೆ, ಅಂದ್ರೆ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಯಾವುದೇ ಪ್ರಕರಣಗಳನ್ನ ದಾಖಲಿಸಿಲ್ಲ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮೈಸೂರಿನ ಏನು ಸನ್ಯಾಸಿ ಪಾರ್ಕ್ ಇದೆ, ಆ ಪಾರ್ಕ್ನ ಎದುರುಗಡೆ ಡಿ ರವಿಶಂಕರ್ ಅವರ ತಂದೆ ದೊಡ್ಡಸ್ವಾಮಿಗೌಡರ ಮನೆ ಇದೆ. ಈ ಒಂದು ಮನೆ ಎದುರುಗಡೆ ಇರತಕ್ಕಂತ ಪಾರ್ಕ್ ಓಪನ್ ಪಾರ್ಕ್ ನಲ್ಲಿ ಕೈ ತುಂಬಾ ಹಣವನ್ನ ಹಿಡಿದು ಪ್ರತಿಯೊಬ್ಬ ಒಂದು ತಲೆಗೆ 500 ರೂಪಾಯಿನಂತೆ ಹಣ ಅಂತಾಗಿರ್ತಕ್ಕಂತ ವಿಡಿಯೋ ಈಗ ವೈರಲ್ ಆಗಿದೆ. ಹೀಗಾಗಿ ಮತದಾರರನ್ನ ನಾಮಪತ್ರದ ದಿನವೇ ರವಿಶಂಕರ್ ಅವರು ಖರೀದಿ ಮಾಡ್ತಿದ್ದಾರೆ ಎನ್ನುವ ಒಂದು ಆರೋಪವನ್ನು ಕೂಡ ಸಾರಾ ಮಹೇಶ್ವರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಭತ್ತದ ಕಣಜದಲ್ಲಿ ಜನಜನ ಕಾಂಚನ ಚುನಾವಣೆಗೂ ಮುನ್ನ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸರಮೈಸ್ ಅವರು ಕೂಡ ಇಲ್ಲಿ ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಜೊತೆಗೆ 2 ಬಾರಿ ಶಾಸಕರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಇಲ್ಲಿ ನೇರ ಹಣಾಹಣಿ ಏರ್ಪಟ್ಟಿದೆ. ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ನಾಯಕರು
ಈ ಬಾರಿ ಸತಾಯಗತೆಯ ಸಾರಾ ಮಹೇಶ್ ಅವರ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ರೀತಿ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಚರ್ಚೆ ಕೂಡ ತಾಲೂಕಿನಾದ್ಯಂತ ನಡೀತಿರ್ತಕ್ಕಂಥದ್ದು. ವರ್ತನ ಇನ್ನು ಕೈ ಅಭ್ಯರ್ಥಿ ರವಿಶಂಕರ್ ಅವರಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆಯಾ ಎಂಬ ಪ್ರಶ್ನೆಗಳು ಇದೀಗ ಕಾಡ್ತಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತ ಅರ್ಚನಾ, ಯಾಕಂದ್ರೆ ಚುನಾವಣೆ ಘೋಷಣೆ ಆದ ನಂತರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಂತಹ ಮುಖಂಡರುಗಳಿರ್ಬೋದು ಅಭ್ಯರ್ಥಿಗಳಿರ್ಬೋದು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾರರು ಅಥವಾ ಸಾರ್ವಜನಿಕರು ಪಾಲ್ಗೊಳ್ತಕ್ಕಂತಹ ವಿಚಾರದಲ್ಲಿ ಹಣವನ್ನ ಹಂಚಿಕೆ ಮಾಡಿದ್ರೆ ಅದು ನೇರವಾಗಿ ಚುನಾವಣಾ ನೀತಿ ಸಂಹಿತೆ ಆಗ್ತದೆ. ಹೀಗಾಗಿ ರವಿಶಂಕರ್ ಅವರು ತಮ್ಮ ಮನೆಯ ಎದುರುಗಡೆ ಇರತಕ್ಕಂತಹ ಒಂದು ಓಪನ್ ಫೀಲ್ಡ್ ಅಂದ್ರೆ ಪಾರ್ಕ್, ಸನ್ಯಾಸಿ ಪಾರ್ಕ್ ನಲ್ಲಿ ಅವರ ಕಾರ್ಯಕರ್ತರ ಮುಖೇನ ಅಲ್ಲಿ ಬಂದಿದ್ದಂತಹ ಮತದಾರರಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಹಣವನ್ನ ಹಂಚಿಸುವ ಮುಖಾಂತರ ಮತವನ್ನ ಖರೀದಿ ಮಾಡಿರೋದು ಸಾಬೀತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ವಿಡಿಯೋ ಕೂಡ ಎಸ್ಟೆಲ್ ವಾಹಿನಿಗೆ ಲಭ್ಯವಾಗಿದೆ. ಹೀಗಾಗಿ ಈ ಒಂದು ವಿಡಿಯೋವನ್ನು ಚಿತ್ರಣವನ್ನ ನೋಡಿದ ನಂತರ ಚುನಾವಣಾಧಿಕಾರಿಗಳು ಪ್ರಕರಣವನ್ನ ದಾಖಲಿಸ್ಕೊಳ್ತಾರ ಅಥವಾ ಈ ಒಂದು ವಿಚಾರವನ್ನ ಇಟ್ಕೊಂಡು ನಾಳೆ ದಿನ JDS ಕಾರ್ಯಕರ್ತರು ಚುನಾವಣಾ ಅಧಿಕಾರಿಗೆ ದೂರು ಕೊಡ್ತಾರೆ ಎಂಬುದು ಕೂಡ ಕುತೂಹಲ ಕೆರಳಿಸಿದೆ. ಈಗಾಗಲೇ ಸಾರಾ ಮಹೇಶ್ ಅವರು ಜಿಲ್ಲಾ ಚುನಾವಣಾಧಿಕಾರಿಯೊಟ್ಟಿಗೆ ದೂರವಾಣಿ ಕರೆ ಮಾಡಿ ಮಾತುಕತೆಯನ್ನ ನಡೆಸಿದರೆ ಸಂಬಂಧಪಟ್ಟಂತ ವಿಡಿಯೋ ಫುಟೇಜ್ ಅನ್ನು ಕೂಡ ಚುನಾವಣಾಧಿಕಾರಿಗೆ ನೀಡಿದ್ದಾರೆ. ಹೀಗಾಗಿ ನಾಮಪತ್ರದ ದಿನದಂದೇ ಈ ರೀತಿಯ 500 ನೋಟುಗಳನ್ನ ತಲೆಗೆ ಹಂಚಿರ್ತಕ್ಕಂಥದ್ದು, ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಈ ರೀತಿಯ ಒಂದು ಹಣ ಹಂಚಿಕೆ ಮಾಡಿ ಮತಗಳನ್ನು ಪಡೆಯುವುದು ಎಷ್ಟು ಸರಿ ಅನ್ನೋದು ಪ್ರಜಾ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅರ್ಚನಾ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.